ಗಣೇಶ್ ಅವರು ಹೀರೋ ಆದರು ಮುಂಗಾರು ಮಳೆ ವೀರ ಅದು ಅವ್ರಿಗೆ ಆಂಕರ್ ಆಗಿದ್ರಲ್ಲ ನಾವು ಆಂಕರ್ ಕೋರ್ಸ್ ಮಾಡಿಬಿಟ್ರೆ ನಾವು ದೊಡ್ಡ ಇವ್ರು ಆಗ್ಬಿಡ್ತೀವಿ ಅನ್ನೋದೊಂದು ಇದಿತ್ತು ಅದಲ್ಲ ಅದು ಆಂಕರ್ಗಳಾಗಬೇಕು ಅಂತೆಲ್ಲ ಹೋಗಿದ್ದು ಉದ್ದೇಶ ಅಲ್ಲ ಹೀರೋ ಆಗ್ತಾನೆ ಅನ್ನೋ ಒಂದು ಉದ್ದೇಶ ಇತ್ತು ಆಂಕರ್ ಯಾರಾಗ್ತಾರೋ ಅವ್ರು ಹೀರೋ ಆಗ್ಬಿಡ್ತಾರೆ ಅಂತ ಇದು ಮೈಂಡಲ್ಲಿ ತುಂಬಿಕೊಂಡಿತ್ತು ಗಣೇಶ್ ಅವರು ಯಾವಾಗ ಮಾಡಿದ್ರು ಗಣೇಶ್ ಸರ್ ಅದು ಮೈಂಡಲ್ಲಿ ತುಂಬಿಕೊಂಡ್ಬಿಡ್ತು ನಮಗೆ ಹೆಸರು ರಾಮಧನುಷ್ ಅಂತ ಹುಟ್ಟಿದ ಬಂದು ದೇವಪಟ್ಟಣ ರಾಮನಗರ ಡಿಸ್ಟ್ರಿಕ್ಟು ಚನ್ನಪಟ್ಟಣ ತಾಲೂಕು ತಂದೆ ಹೆಸರು ರಂಗರಾಮಗೌಡ ತಾಯಿ ಹೆಸರು ಸಣ್ಣಮ್ಮ ಅಲ್ಲೇ ಪ್ರೈಮರಿ ಎಲ್ಲ ನಮ್ಮೂರಲ್ಲೇ ಮಾಡಿದ್ದು ಆಮೇಲೆ ಅದು ಬಿಟ್ಟು ಫಿಫ್ತಿಂದ ನಾನು ಅರಳಾಳು ಸಂದ್ರ ಅಂತ ಸ್ಕೂಲಿದೆ ಅರಳಾಳು ಸಂದ್ರ ಊರಲ್ಲಿ ಸ್ಕೂಲಿದೆ ಅಲ್ಲಿ ಟೆಂತ್ವರೆಗೂ ಮುಗಿಸ್ದೆ ಅದಾದಮೇಲೆ ಚನ್ನಪಟ್ಟಣಕ್ಕೆ ಬಂದೆ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಬಂದು ಸೆಕೆಂಡ್ ಇಯರ್ ಫೇಲು ಇಂಗ್ಲೀಷಲ್ಲಿ ಫಸ್ಟ್ ಕ್ಲಾಸ್ ಫೇಲು 370 ಬಂದಿರಬೇಕು ಟೋಟಲ್ ಮಾರ್ಕ್ಸು ಇಂಗ್ಲೀಷಲ್ಲಿ ಬಂದು 15 ಬಂದಿತ್ತು ಫೇಲ್ ಅದೇ ಬೇರೆಯವರೆಲ್ಲ ಚೆನ್ನಾಗಿ ಬಂದಿತ್ತು 90 ಸೆಕೆಂಡ್ ಇಯರ್ ಪಿ ಯು ಸಿ 95 ಏನೋ ಕನ್ನಡದಲ್ಲಿ ಬಂದಿತ್ತು ಇಂಗ್ಲೀಷಲ್ಲಿ ತುಂಬ ವೀಕ್ ಇದ್ವಿ ನಾವು ನಾವೆಲ್ಲ ಕನ್ನಡ ಮೀಡಿಯಂ ಓದಿದ್ದಲ್ಲ ಇಂಗ್ಲೀಷ್ ಏನಂತಾರೆ ಗೊತ್ತಾಗ್ತಿರಲಿಲ್ಲ ಆಮೇಲೆ ಅಲ್ಲೇ ಇದ್ದೆ ಒಂದು ವರ್ಷ ಊರಲ್ಲಿ ಓಡಾಡಿಕೊಂಡು ಅದು ಇದು ಮುಗಿಸ್ಕೊಂಡು ಅಲ್ಲೇ ಇದ್ವಿ ಆಮೇಲೆ ಜಾಸ್ತಿ ಸಿನಿಮಾ ನೋಡೋ ಹುಚ್ಚಿತ್ತು ನಮಗೆ ಸಖತ್ತು ಸಿನಿಮಾಗಳು ನೋಡ್ತಿದ್ವಿ ಅಂದರೆ ಚನ್ನಪಟ್ಟಣದಲ್ಲಿ ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾಡಿದ್ಮೇಲೆ ಹೋದ್ಮೇಲೆ ಕಾಲೇಜ್ಗೆ ನಾನು ಅಷ್ಟು 2 ವರ್ಷವೂ ನಾನು ಅತಿಯಾಗಿ ಹೆಚ್ಚಾಗಿ ಸಿನಿಮಾ ನೋಡಿದ್ದೀನಿ ಕಾಲೇಜ್ಗೆ ಹೋಗಿರಲಿಲ್ಲ ನಾನು ಅತಿಯಾಗಿ ಇನ್ನೊಬ್ಬ ನನ್ನ ಫ್ರೆಂಡ್ ಮಹಾದೇವ ಅಂತಿದ್ದ ಅವನು ಮೋಸ್ಟ್ಲಿ ಈಗ ಅವನು ಪೊಲೀಸ್ ಏನೋ ಆಗಿದ್ದಾನೆ ಅನ್ಕೋತೀನಿ ಅವನು ನಾನು ಎವ್ರಿ ಯಾವಾಗಲೂ ಸಿನಿಮಾ ವೀಕ್ಲಿ ಒಂದು ಇಲ್ಲ 2 ಸಿನಿಮಾಗಳು ನೋಡ್ತಿದ್ದೆ 3 ಥಿಯೇಟ್ರ್ ಇದೆ ಚನ್ನಪಟ್ಟಣದಲ್ಲಿ ನಮ್ಮೂರು ಚನ್ನಪಟ್ಟಣ ತಾಲೂಕದು 3 ಥಿಯೇಟ್ರ್ ಇದೆ ಆ 3 ಥಿಯೇಟ್ರಲ್ಲೂ ಇಲ್ಲ ಅಂದರೆ ಒಂದು 2 ಸಿನಿಮಾ ನಾವು ವೀಕ್ಲಿ 1-2 ಸಿನಿಮಾ ನೋಡ್ತಾಯಿದ್ವಿ ಆಮೇಲೆ ಯಾವಾಗಲೂ ಫೇಲ್ ಆಯಿತು ನಾನು ಸೆಕೆಂಡ್ ಪಿ ಯು ಸಿಲಿ ಯಾವಾಗ ಫೇಲ್ ಆದೆ ನಾನು ಅಲ್ಲೇ ಊರಲ್ಲಿ ಒಂದು ಮತ್ತೆ ಕಟ್ಟಿದೆ ಎಕ್ಸಾಮ್ನ ಕಟ್ಕೊಂಡು ಪಾಸಾಗಿಲ್ಲ ಮತ್ತೆ ಪಾಸಾಗಿಲ್ಲ ಅಲ್ಲೇ ಇದ್ದೆ ಆಮೇಲೆ ನಮ್ಮ ಚಿಕ್ಕಮ್ಮ ಬೆಂಗ್ಳೂರಿಗೆ ಬಾ ಅಂತ ಹೇಳಿದ್ರು ಆಮೇಲೆ ನಮ್ಮ ಚಿಕ್ಕಮ್ಮ ನಾನು ಬೆಂಗ್ಳೂರಿಗೆ ಬಂದು ಬೆಂಗಳೂರಲ್ಲಿ 1-2 ವರ್ಷ ಇದ್ದೆ ಆಮೇಲೆ ಬೆಂಗಳೂರಲ್ಲಿ ಅಕ್ಕ ಬಂದಳು ಜೊತೆಗೆ ಅಕ್ಕ ನಾನು 1-2 ವರ್ಷ ಆದಮೇಲೆ ಚಿಕ್ಕಮ್ಮನ ಜೊತೆ 2 ವರ್ಷ ಇದ್ದಮೇಲೆ ಬೆಂಗಳೂರಲ್ಲಿ ನಮ್ಮ ಅಕ್ಕ ನಾನು ಸ್ವಂತ ಬೇರೆ ಮನೆ ಮಾಡ್ಕೊಂಡಿದ್ವಿ ಆಮೇಲೆ ಫ್ರೆಂಡು ಸುಮ್ಮನೆ ಇದ್ವಲ್ಲ ಫ್ರೆಂಡು ಏನು ಮಾಡ್ದೆ ಇಲ್ಲ ನೀನು ಬಟ್ಟೆ ಅಂಗಡಿಲಿ ಒಂದು ಕೆಲಸ ಇದೆ ಬರೀ ಬಿಲ್ಲಿಂಗ್ ಮಾಡೋದು ಬಾ ನೀನು ಅಲ್ಲಿಗೆ ಅಂತ ಕರೆದ ನನ್ನ ಫ್ರೆಂಡ್ ಮೋಹನ್ ಅಂತ ಅವನು ಅಲ್ಲಿ ಹೋದೆ ಆಮೇಲೆ ಅಲ್ಲೋಗಿ ಸುಮ್ಮನೆ ಕಲಾಕ್ಷೇತ್ರಕ್ಕೆ ಹೋಗೋದು ನಾಟಕಗಳು ನೋಡೋದು ಈ ರೀತಿ ಹೋಗ್ತಾ ಆಯಿತು ಸುಮ್ಮನೆ ಹೋಗೋದು ಇಲ್ಲ ಇಲ್ಲ ನನಗೆ ನಾನು ಚಿಕ್ಕ ವಯಸ್ಸಲ್ಲೇ ನಾನು 5th ನಾನು ಒಂದು ನಾಟಕ ಮಾಡಿದ್ದೆ ಗೌಡ ಕ್ಷೌರಿಕ ಅಂತ ಅದನ್ನು ಯಾರೋ ಬರೆದಿದ್ದು ಬೇರೆಯವರು ಆದರೆ ನಾನೇ ಡೈರೆಕ್ಷನ್ ಮಾಡಿ ನಾನು ಆ್ಯಕ್ಟ್ ಮಾಡಿದ್ದೆ ಸಿನಿಮಾ 5th standardಲ್ಲಿ ಜೇಮಾ ಮೇಡಮ್ ಮಿಸ್ ಅಂತ ಒಬ್ಬರಿದ್ರು ಅವರು ನನಗೆ ಇಲ್ಲ ನೀನು ಮಾಡು ನಿನಗೆ ಆಗುತ್ತೆ ಅಂತ ಮಾಡಿಸಿದ್ರು ಅವಾಗಿಂದ ಒಂದು ಸ್ವಲ್ಪ ತಲೆಯಲ್ಲಿ ಏನೋ ಇತ್ತು ನನಗೆ ಅದಕ್ಕೆ ನನಗೆ ಫಸ್ಟ್ ಇಯರ್ ಪಿ ಯು ಸಿಲಿ ಸೆಕೆಂಡ್ ಇಯರ್ ಪಿ ಯು ಸಿಲಿ ನಾನು ಅಷ್ಟು ಸಿನಿಮಾಗಳು ನೋಡೋಕ್ಕೆ ಅದೇ ಕಾರಣ ಅಂದರೆ ನನಗೇನೋ ಒಂದು ಇಂಟ್ರೆಸ್ಟ್ ಆಗ್ತಾ ಇತ್ತು ಅವಾಗಿಂದ ನಾನು ಒಂದು ಸ್ವಲ್ಪ ಇಲ್ಲ ನಾನು ಸಿನಿಮಾಗಳು ನೋಡೋಕ್ಕೆ ಎವಿ ಸಿನಿಮಾಗಳು ನೋಡ್ತಿದ್ದೆ ಅಂದರೆ ನಮ್ಮ ಜಮೀನಿದೆ ಒಂದು ತೋಟ ಇತ್ತು ನಮ್ಮ ಅಪ್ಪ ನಮ್ಮದು ರೈತಾಪಿ ಕುಟುಂಬ ನಮ್ಮದು ವ್ಯವಸಾಯ ಮಾಡೋರು ಸ್ವಲ್ಪ ರಾಗಿ ಹಾಕೋರು ಆಮೇಲೆ ಕಡಲೆಕಾಯಿ ಬೆಳೀತಾಯಿದ್ರು ಕಡಲೆಕಾಯಿ ಬೆಳೀತಾಯಿದ್ರು ಸ್ವಲ್ಪ ರಾಗಿ ಹಾಕೋರು ಸುಮ್ಮನೆ ತೋಟಕ್ಕೆ ಓಡಾಡ್ಕೊಳ್ಳೋದು ಆಮೇಲೆ ತೋಟದಿಂದ ಬರೋದು ಮನೆ ಅದೇ ಓಡಾಡ್ಕೊಂಡು ಹುಡುಗರ ಜೊತೆ ಅಲ್ಲಿಯೋದು ಇದೆ ನಮ್ಮ ಲೈಫ್ ಇದೇ ನಡೀತಾ ಇತ್ತು ಆಮೇಲೆ ಅಲ್ಲಿಂದ ನಾನು ಯಾವಾಗ ಬೆಂಗಳೂರಿಗೆ ಬಂದೆ ಸ್ವಲ್ಪ ಎಲ್ಲ ಚೇಂಜ್ ಆಗ್ತಾ ಹೋಗ್ತಾ ಇತ್ತು ಸೊ ಇಲ್ಲಿಗೆ ಬಂದ್ರಲ್ಲ ಬೆಂಗಳೂರು ಬಂದರೆ ಇಲ್ಲಿ ಬಟ್ಟೆ ಅಂಗಡಿಯಲ್ಲಿ ಸ್ಟಾರ್ಟ್ ಮಾಡಿದ್ರು ವರ್ಕು ಅದಾದಮೇಲೆ ನೀವು ಇದು ನಾಟಕ ಇವೆಲ್ಲ ತಿರುಗಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೆಂಗೆ ಅದಾದಮೇಲೆ ಹೆಂಗಾಯ್ತು ಅಲ್ಲಿ ನಾನು ಯಾವಾಗ ಬಟ್ಟೆ ಅಂಗಡಿಗೆ ಬಂದೆ ಸ್ವಲ್ಪ ಕಲಾಕ್ಷೇತ್ರಕ್ಕೆಲ್ಲ ಹೋಗಿ ಹೋಗಿ ಬರ್ತಾಯಿದ್ದೆ ಸುಮ್ಮನೆ ಅವಾಗ ನಾನು ಫ್ರೀ ಇದ್ದಾಗ ಈಗ ಭಾನುವಾರ ರಜಾ ಸಿಗೋದು ನಾನು ಅವಾಗ ನಾಟಕಗಳು ನೋಡ್ತಿದ್ದೆ ನಾನು ಅಲ್ಲಿಂದ ನಾಟಕಗಳು ಅವಾಗ ನೋಡ್ತಾಯಿದ್ದೆ ನನಗೊಂದು ಸ್ವಲ್ಪ ಇದಾಯಿತು ಆವಾಗ ಈ ಗಣೇಶ್ ಅವರು ಹೀರೋ ಆದರು ಮುಂಗಾರು ಮಳೆ ವೀರ ಅದು ಅವ್ರಿಗೆ ಆ್ಯಂಕರ್ ಆಗಿದ್ರಲ್ಲ ನಾವು ಆ್ಯಂಕರ್ ಕೋರ್ಸ್ ಮಾಡಿಬಿಟ್ರೆ ನಾವು ದೊಡ್ಡ ಇವ್ರು ಆಗ್ಬಿಡ್ತೀವಿ ಅನ್ನೋದೊಂದು ಇದಿತ್ತು ಬಂತು ಅಂದರೆ ಅದೊಂದು ನಾನು ಮತ್ತು ಉಮಾಶಂಕರು ನವೀನ್ ಶಂಕರ್ ಅವನು ಮತ್ತು ಗಿರಿ ವೆಂಕಿ ತುಂಬ ಜನ ಇನ್ನೂ ಇದ್ದಾರೆ ಒಂದಷ್ಟು ಸುನೀಲ್ ಅಂತ ಇದ್ದಾನೆ ಈಗ ಇಂಡಸ್ಟ್ರಿಯಲ್ಲೆಲ್ಲ ಮಾಡ್ತಿರೋರು ಅವರೆಲ್ಲ ನಾವು ಆ್ಯಂಕರ್ ಕ್ಲಾಸ್ಗೆ ಹೋದ್ವಿ ಹಾಂ ಅದಲ್ಲ ಅದು ಆ್ಯಂಕರ್ಗಳಾಗಬೇಕು ಅಂತೆಲ್ಲ ಹೋಗಿದ್ದು ಉದ್ದೇಶ ಅಲ್ಲ ಹೀರೋ ಆಗ್ತಾನೆ ಅನ್ನೋ ಒಂದು ಉದ್ದೇಶ ಇತ್ತು ಆ್ಯಂಕರ್ ಯಾರು ಆಗ್ತಾರೋ ಅವ್ರು ಹೀರೋ ಆಗ್ಬಿಡ್ತಾರೆ ಅಂತ ಇದು ಮೈಂಡಲ್ಲಿ ತುಂಬಿಕೊಂಡಿತ್ತು ಗಣೇಶ್ ಅವರು ಯಾವಾಗ ಮಾಡಿದ್ರು ಗಣೇಶ್ ಸರು ಅದು ಮೈಂಡಲ್ಲಿ ತುಂಬ್ಕೊಂಡ್ಬಿಡ್ತು ನಮಗೆ ಇಲ್ಲ ನಾವು ಆ್ಯಂಕರ್ ಆದರೆ ಹೀರೋಗಳಾಗ್ಬಿಡ್ತೀವಿ ಅದೊಂದು ಮನೆ ಯಾವಾಗ ತುಂಬ್ಕೊಂಡ್ಬಿಡ್ತು ತಲೆಯಲ್ಲಿ ಆ್ಯಂಕರ್ ಕ್ಲಾಸ್ಗೆ ಹೋಗೋದು
ಟ್ರೈನಿಂಗ್ ಹೋದ್ರಿ ಆಂಕರ್ ಕ್ಲಾಸ್ಗೆ? ಹೌದು ಹೌದು, ಆಂಕರ್ ಕ್ಲಾಸ್ ಮುಗಿಸ್ಕೊಂಡು ಅಲ್ಲಿ ಹೋದ್ವಿ. ಅದೇನು ಅದರಿಂದ ಏನು ಆಗಿಲ್ಲ, ಮಾತ್ರ ವರ್ಕೌಟ್ ಏನು ಆಗಿಲ್ಲ ಅದು. ಆಮೇಲೆ ಕಲಾಕ್ಷೇತ್ರದಲ್ಲೇ ಒಂದಷ್ಟು ಜನ ಪರಿಚಯ ಆದರು, ಶಿವ ಕಾಗೇವಾಡ ಅವರವರೆಲ್ಲ ಪರಿಚಯ ಆದರು. ಆಮೇಲೆ ಅಲ್ಲಿಂದ ಕರ್ನಾಟಕ ಕಲಾ ಸಂಭ್ರಮ ಅಂತ ಏನೋ ಒಂದಿದ್ರು, ಕರ್ನಾಟಕ ಕಲಾ ಸಂಭ್ರಮ ಇರಬೇಕು. ಅಲ್ಲಿ ನಾನು ಫಸ್ಟು ನಾಟಕಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಟೀಮ್ ಜಾಯ್ನ್ ಆಗಿಬಿಟ್ರು? ಜಾಯ್ನ್ ಆಗಿಬಿಟ್ರು, ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಈಗ ನೀವು ಗ್ರೂಪ್ ಹೋದ್ರಲ್ಲ, ಗ್ರೂಪ್ ಜಾಯ್ನ್ ಆದರೂ ನೀವೊಬ್ಬರೇ ಆ ಟೀಮ್ ಜಾಯ್ನ್ ಇಲ್ಲ? ನಾನು ಮತ್ತೆ ಸ್ವಲ್ಪ ಹಿಂಗೆ ಒಂದು ಸ್ವಲ್ಪ ಪರಿಚಯ ಆಗಿದ್ರು, ಅವರೆಲ್ಲ ಹೋಗಿ ಆ ಟೀಮ್ ಸೇರಿಕೊಂಡ್ವಿ. ನಾನು ಮತ್ತು ಶಿವ ಕಾಗೇವಾಡ, ಆಮೇಲೆ ಇನ್ನೊಬ್ಬ ಗಿರಿ ಕಾರ್ತಿಕ್ ಅಂತ ಒಬ್ಬ ಕಾರ್ತಿಕ್ ಸಮುದ್ರಮ್ಮ, ಇವರೆಲ್ಲ ನಾವು ಅಲ್ಲಿ ಜಾಯ್ನ್ ಆದ್ವಿ. ಅಲ್ಲಿ ನಾಟಕ ಮಾಡಿದ್ವಿ, ಒಂದೆರಡು ಮೂರು ಶೋ ಅಲ್ಲಿ ಮಾಡಿದ್ವಿ. ಆಮೇಲೆ ಅಲ್ಲಾದಮೇಲೆ ಕಸ್ತೂರಿ ಚಾನಲಲ್ಲಿ ನನಗೊಂದು ಅವಕಾಶ ಬಂತು. ಅವರ ಹೆಸರು ಸುಬ್ರಹ್ಮಣ್ಯಂ ಸರ್ ಅಂತ, ಬಾಲು ಸುಬ್ರಹ್ಮಣ್ಯಂ ಸರ್ ಅಂತ ಇರೋರು ಅವರು. ಅವರು ಅಲ್ಲಿ ಕಸ್ತೂರಿ ಚಾನಲ್ ಫಸ್ಟು ನಾನು ಹೀರೋ ಆಗಿ ಆ್ಯಕ್ಟ್ ಮಾಡಿದೆ. ನಾನು ಈಗ ನಾಟಕಗಳು ಮಾಡ್ತಿದ್ರೆ ಇದ್ರ ಮಧ್ಯೆ ನಿಮಗೆ ಕಸ್ತೂರಿ ಚಾನಲಲ್ಲಿ ಅವಕಾಶ ಸಿಕ್ತು? ಯಾವ ರೀತಿ ಅದು? ನಾನು ಹೋಗಿ ಅಪ್ರೋಚ್ ಮಾಡಿದೆ ಅವ್ರನ್ನ, ಸರ್ ಈ ಥರ ಸೀರಿಯಲ್ಗೆ? ಹೌದು, ಸೀರಿಯಲ್ ನಾನು ನಾಟಕ ಮಾಡ್ತಿದ್ದೀನಿ ಸರ್, ಹಿಂಗೆ ನಾನು ಆರ್ಟಿಸ್ಟು ಅಂದ್ಬಿಟ್ಟು ನಾನು ಒಂದು ಫೋಟೋ ಕೊಟ್ಟು ಅಪ್ರೋಚ್ ಮಾಡಿದೆ. ಒಂದು ಕ್ಯಾರೆಕ್ಟರ್ ಇದೆ ನೀನು ಮಾಡು ಅಂದ್ಬಿಟ್ಟು ಒಂದು ಆಡಿಷನ್ ತೊಗೊಂಡ್ರು. ನನ್ನಲ್ಲಿ ಆಡಿಷನ್ ತೊಗೊಂಡು, ಓಕೆ ನೀನು ಒಂದು ಲೀಡ್ ಇದೆ ಮಾಡು, ಒಂದು ತಿಂಗಳು ನಾವು ಬೇರೆ ಕಡೆ ಹೋಗಬೇಕಾಗುತ್ತೆ, ಒಂದು ಇದು ಹೆಂಗೆ ಅಂತಲೇ ಒಂದು 30 ಎಪಿಸೋಡ್ ಬರುತ್ತೆ, ವೀಕ್ಲಿ 2 ಎಪಿಸೋಡ್ ಅಂದ್ರೆ 30 ಎಪಿಸೋಡ್ ಬರುತ್ತೆ, ನೀನು ಆ್ಯಕ್ಟ್ ಮಾಡ್ತೀಯ ಅಂತಲೇ. ಸರಿ ಸರ್ ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಒಪ್ಕೊಂಡೆ. ಬಂತು, ಚೆನ್ನಾಗಿ ಬಂತು ಅದು ಸೀರಿಯಲ್, ಎಲ್ಲ ಚೆನ್ನಾಗಿ ಬಂತು. ನಾವು ಸಿರ್ಸಿಲಿದ್ವಿ ಒಂದೊಂದು ಒಂದು ತಿಂಗಳು. ಸೀರಿಯಲ್ ನಮ್ಮ ಯಾರದು ಅಂತ, ಹಾರರ್ ಸಬ್ಜೆಕ್ಟು ಯಾರದು? ಯಾರದು ಹಾರರ್ ಸಬ್ಜೆಕ್ಟ್ ಅದು. ಬಂತು. ಹೌದು, ಸ್ಯಾಟರ್ಡೆ ಸಂಡೆ ಬರ್ತಿತ್ತು, ನೈಟ್ ಬರ್ತಿತ್ತು. ಚೆನ್ನಾಗಾಯ್ತು, ಚೆನ್ನಾಗಾಯ್ತು ಸೀರಿಯಲ್. ಆಮೇಲೆ ಅಲ್ಲಿಂದ ತಿರ್ಗ ಮತ್ತೆ ಈ ಸ್ಟ್ರೀಟ್ ಪ್ಲೇಗಳಂತ ಬರುತ್ತೆ, ಬೀದಿ ನಾಟಕಗಳು. ಹೌದು ಹೌದು, ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಈ ಡೆಂಗ್ಯೂ ಜ್ವರದ ಬಗ್ಗೆ, ಈ ಬೆಂಗಳೂರಲ್ಲಿ ಎಷ್ಟು ಕಸಗಳು, ಅದು ಕಸಮುಕ್ತ ಬೆಂಗಳೂರು ಮಾಡಬೇಕು ಅನ್ನೋದ್ರ ಬಗ್ಗೆ. ಈ BBMP ಅವರು ಒಂದಷ್ಟು ಜನಕ್ಕೆ ಇದ್ಕೊಡೋರು, ಅಂದರೆ ಕಾಂಟ್ರಾಕ್ಟ್ ವೈಸ್, ಅಂದರೆ ಇಷ್ಟು ಶೋಗಳನ್ನ ನೀವು ಮಾಡಬೇಕು ಡೈಲಿ, ಇಷ್ಟು ದಿನಗಳು ಮಾಡಬೇಕು ಅನ್ನೋದು ಕೊಡೋರು. ನಾವು ಇಲ್ಲ ಅಂತಂದ್ರು ಅದೊಂದು ಸ್ಕ್ರಿಪ್ಟು ಮಾಡಿ, ಅಂದರೆ ನಾವು ಮಾಡಿರಲ್ಲ, ಈ ಶಿವ ಕಾಗೇವಾಡ ಅವರೆಲ್ಲ ಮಾಡಿ, ಅವ್ರದ್ದು 500 ಶೋಗಳಷ್ಟು ಕೊಟ್ಟು ಶೋ ಮಾಡಿದ್ರು. ಹೌದು ಹೌದು ಹೌದು, ಮಾಡಿದ್ವಿ. ಅದು 15 ಮಿನಿಟ್ ಬೆಂಗಳೂರಲ್ಲ, ಅದು 15 ನಿಮಿಷ ಶೋ, 15 ನಿಮಿಷ, ಇಲ್ಲ ದಿನಕ್ಕೆ 4 ಶೋ ಮಾಡ್ತಿದ್ವಿ. ಅದೊಂದು 1500ವರೆಗೂ ಮಾಡಿದ್ವಿ ಬರೀ ಬೆಂಗಳೂರಲ್ಲಿ. ಹೌದು ಹೌದು, ಎಲ್ಲ ಬೀದಿಗಳು ಕವರ್ ಮಾಡಿಬಿಟ್ಟಿದ್ದೀವಿ. ಇಲ್ಲ, ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಬೀದಿಗಳು ಸರ್ಕಲ್ಗಳಲ್ಲಿ ಟಮಟೆ ಹೊಡ್ಕೊಂಡು ಅದನ್ನು ಕೂಕೊಂಡು, ಅವ್ರು ಡೆಂಗ್ಯೂ ಜ್ವರ ತುಂಬ ಆ ಟೈಮಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ತುಂಬ ಸಮಸ್ಯೆ ಆಗಿತ್ತು, ಅದು ತುಂಬ ಜನ ಸಾವೆಲ್ಲ ಆಗಿತ್ತು. ಅದಕ್ಕೆ BBMP ಅವರು ಇದು ಮಾಡಿ ಇದು ಕೊಟ್ಟಿದ್ರು, ಅಂದರೆ ಒಂದು ಸ್ಕ್ರಿಪ್ಟ್ ಥರ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಇವ್ರಿಗೆ ಕೊಟ್ಟಿದ್ದರು. ಸೊ ಇದ್ರ ಮಧ್ಯೆ ಇಲ್ಲಿ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ, ಅದು ಬಿಟ್ಟಿದ್ದೆ ನಾನು ಸರ್. ಹೌದು, ಬಿಟ್ಬಿಟ್ಟೆ ನಾನು ಸರ್. ಕಸ್ತೂರಿ ಮುಚ್ಚಿದನ್ನೇ ಬಿಟ್ಬಿಟ್ರಾ? ಹೌದು, ಕಸ್ತೂರಿ ಯಾವಾಗ ಇದು ಬಂತು ಅವಾಗಲೇ ನಾನು ಬಿಟ್ಬಿಟ್ಟೆ. ಅದು ಫುಲ್ ಟೈಮ್ ಈಗ ಆ್ಯಕ್ಟಿಂಗು? ಹೌದು, ನಾಟಕ ಆ್ಯಕ್ಟಿಂಗ್. ಹೌದು, ಅಲ್ಲಿಂದ ನಾನು ರಂಗಪಯಣ ಸಾಂಸ್ಕೃತಿಕ ಸಂಘ ಅಂತ ಒಂದು ಟೀಮ್ ಮಾಡಿದ್ವಿ ನಾವು. ಹಾಂ, ಅಂದರೆ ನಾನು ಅಲ್ಲ, ಅರ್ಚನಾ ರಾವ್ ಅಂತ ಒಬ್ಬರು, ಮುರುಳಿ ಅಂತ, ಅವರು ಒಂದು ಟೀಮ್ ಮಾಡಿದ್ರು. ಅದರಲ್ಲಿ ನಾನು ಒಬ್ಬ ಆಗಿದ್ದೆ, ಅಂದರೆ ನಾನು ಯಾವುದು ಟೀಮ್ ಮಾಡೋಕ್ಕೆ ಆಗ್ತಿರಲ್ಲ, ನನಗೆ ನನಗೆ ಬೇರೆ ಇದಿತ್ತು, ಕೆಲಸಗಳಿತ್ತು. ಅಲ್ಲಿ ನಾನು ಸೇರಿಕೊಂಡು ತಿರ್ಗ ಮತ್ತೆ ಅದೇ ಈ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಸಬ್ಜೆಕ್ಟ್ಗಳನ್ನ ತೊಗೊಂಡು BBMP ಅವರಿಂದ ಈ ಥರ ಬೀದಿ ಸ್ಟ್ರೀಟ್ ಪ್ಲೇಗಳನ್ನ ಜಾಸ್ತಿ ಮಾಡ್ತಿದ್ದೆ. ಅದಾದ ಮೇಲೆ 2012ಅಲ್ಲಿ ನನಗೆ ಈ ಜನಾರ್ದನ್ ಚಿಕ್ಕಣ್ಣ ಪರಿಚಯ ಆಯಿತು. ಜನಾರ್ದನ್ ಚಿಕ್ಕಣ್ಣನ ಪರಿಚಯ ಆಯಿತು, ಗುಲ್ತೆ. ಹೌದು ಹೌದು, ಜನಾರ್ದನ್ 2012 ಅವ್ರದ್ದು, ಅವ್ರದ್ದೇ ಪ್ರೊಡ್ಯೂಸ್ ಮಾಡಿದರು. 18th Cross ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗ್ತಾಯಿತ್ತು, ಅಲ್ಲಿ ನಾನು ನವೀನ್ ಶಂಕರ್ ಸಿನಿಮಾ ನೋಡೋಣ ಅಂತ ಹೋಗಿದ್ವಿ. ನವೀನ್ ಅಂದರೆ ಗುಲ್ಟು ಹೀರೋ, ಅವರು ನಾನು ನವೀನ್ ಶಂಕರ್, ಅವನು ಬೆಂಗಳೂರಿಗೆ ಬಂದಾಗ ಫ್ರೆಂಡು, ಸ್ಟಾರ್ಟಿಂಗ್ ನಾನೇ ಫ್ರೆಂಡ್, ಇಲ್ಲಿ ಬೆಂಗಳೂರು ಫ್ರೆಂಡ್ ಅಂದರೆ ನಾನು.